ಎಸ್ ಮುಂದಿನ ಸುದ್ದಿ ಹೋಗೋಣ. ಎಸ್ ಮುಂದಿನ ಸುದ್ದಿ ಹೋಗೋಣ. ಎಸ್ ಇಡೀ ದೇಶದ ಚರ್ಚೆ ಆಗ್ತಾ ಇದೆ. ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಕುಸ್ತಿಪಟುಗಳು ಕಳೆದ 2 ತಿಂಗಳಿಂದ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. ಬಟ್ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ. ಹಿಂದೆ ಸಚಿವರು ಸಮಿತಿಯನ್ನು ರಚನೆ ಮಾಡ್ತೀವಿ, ನ್ಯಾಯ ಒದಗಿಸ್ತೀವಿ, ಕೊಡ್ತೀವಿ ಅಂತ ಹೇಳಿದರು. ಬಟ್ ಯಾವುದೇ ರೀತಿಯ ಪಾಸಿಟಿವ್ ಅಂಶಗಳು ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಹರಿಯಾಣದ 3 ಕುಸ್ತಿಪಟುಗಳು ತಾವು ಗೆದ್ದಂತಹ ಒಲಿಂಪಿಕ್ ಮೆಡಲ್ ಆಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಗೆದ್ದಂಥ ಮೆಡಲ್ಸ್ ಆಗಿರ್ಬೋದು, ಎಲ್ಲ ಮೆಡಲ್ಗಳನ್ನು ಗಂಗಾ ನದಿಗೆ ಬಿಡೋದಕ್ಕೆ ತಯಾರಿ ಮಾಡಿಕೊಂಡಿದ್ರು, ಬಿಡ್ತಾ ಇದ್ದಾರೆ. ಸೊ ಹರಿದ್ವಾರಕ್ಕೆ ಬಂದು ಅವರು ಸಂಜೆ 6 ಗಂಟೆ ನಂತರ ಬಿಡೋದಕ್ಕೆ ಹೋಗ್ತಾ ಇದ್ರು. ಸೊ ಈ ವೇಳೆ ತುಂಬಾ ಭಾವುಕರಾಗಿದ್ರು ಎಲ್ಲ ಕ್ರೀಡಾಪಟುಗಳು, ಕಣ್ಣೀರಿಡ್ತಾ ಇದ್ರು. ತಮ್ಮ ಎಲ್ಲ ಗೆದ್ದಂತಹ ಪದಕಗಳನ್ನ ನೀರಲ್ಲಿ ಬಿಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಾವು ಅಂತಿರ್ತೀವಿ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು ಅಂತ. ಸೊ ಎಷ್ಟು ಕಷ್ಟಪಟ್ಟಿರ್ತಾರೆ ಕ್ರೀಡಾಪಟುಗಳು, ಅವರೆಲ್ಲರೂ ಕೂಡ ಈಗ ತಮ್ಮ ಪದಕಗಳನ್ನ ನೀರಲ್ಲಿ ಬಿಡ್ತಾ ಇದ್ದಾರೆ ಅಂದ್ರೆ ಸೊ ನಿಜಕ್ಕೂ ಕೂಡ ಒಂದು ರೀತಿ ಅವ್ರ ಮುಖಗಳು ನೋಡ್ತಾ ಇದ್ರೆ ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಿದ್ರು, ಕಣ್ಣೀರ್ ಇಡ್ತಾ ಇದ್ರು, ಅಳ್ತಾ ಇದ್ರು, ತುಂಬಾ ಭಾವುಕರಾಗಿದ್ರು. ಸೊ ಎಲ್ಲರೂ ಎಲ್ಲ ಮಾಧ್ಯಮಗಳು ಕವರ್ ಮಾಡ್ತಾ ಇತ್ತು. ಬಟ್ ಯಾರು ಕೂಡ ಯಾಕೆ ರೆಸ್ಪಾಂಡ್ ಮಾಡಿಲ್ಲ, ಅದು ಕ್ರೀಡಾ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ಸಮರ್ಪಕವಾಗಿ ತಮ್ಮ ನಿಲುವನ್ನ ಅಂದ್ರೆ ದಯವಿಟ್ಟು ಯಾರು ಗಂಗಾ ನದಿಯಲ್ಲಿ ಹಾಕ್ಬೇಡಿ ಪದಕಗಳಂತ ಯಾರು ಕೂಡ ಹೇಳಲಿಲ್ಲ. ಅಂದ್ರೆ ಒಂದೊಂದು ಪದಕ ಗಳಿಸೋದು ಅಷ್ಟು ಸುಲಭ, ಬರೀ ಪದಕ ಅಲ್ಲ, ಚಿನ್ನದ ಪದಕನೋ, ಕಬ್ಬಿಣದ ಪದಕನೋ, ಬೆಳ್ಳಿ ಪದಕನೋ, ಪದಕಕ್ಕೆ ಇರ್ಬೋದು, ಆ ಪದಕದ ಒಂದು ವ್ಯಾಲ್ಯೂ ಇಡೀ ದೇಶಕ್ಕೆ ಗೌರವ ಕೊಡುವಂತ ಪದಕ ಅದು. ಪದಕದ ಬೆಲೆ 100 ರೂಪಾಯಿ 200 ರೂಪಾಯಿ ಆಗಿರ್ಬೋದು ಬೆಲೆ ಹೇಳ್ತಿರೋದು, ಅದರ ಗೌರವ ಇದೆಯಲ್ಲ, ಆ ಗೌರವವನ್ನ ಕಾಪಾಡೋದು ಅಷ್ಟು ಸುಲಭ ಅಲ್ಲ, ಗೌರವ ತಂದುಕೊಡೋದು ಅಷ್ಟು ಸುಲಭ ಅಲ್ಲ. ಇಡೀ ದೇಶ ಹೆಮ್ಮೆ ಪಡತಕ್ಕಂತ ಕುಸ್ತಿಪಟುಗಳು ಇವತ್ತು ಕಣ್ಣೀರಾಗ್ತಾ ಅಂತವ ಪದಕಗಳ ನೀರಲ್ಲಿ ಬಿಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಇಡೀ ದೇಶ ಒಂದ್ ರೀತಿ ಶೇಮ್, ಒಂದ್ ರೀತಿ ನಾಚಿಕೆಗೇಡನ್ನ ಅನುಭವಿಸ್ಬೇಕು. ಕುಂಬಳೆ ಮಾತಾಡಿದಾರೆ ಈ ವಿಚಾರವಾಗಿ, ತುಂಬಾ ಜನ ಯಾರು ಮಾತಾಡ್ತಿರ್ಲಿಲ್ಲ, ನಮ್ಮ ಕನ್ನಡದವರು ಮಾಜಿ ಕ್ರಿಕೆಟರ್ ಕುಂಬಳೆ ಮಾತಾಡಿದ್ದಾರೆ. ದಯವಿಟ್ಟು ಇದನ್ನ ಯಾರಾದ್ರೂ ಸಾಲ್ವ್ ಮಾಡ್ಬೇಕು, ಇದನ್ನ ಇಲ್ಲಿಗೆ ಮುಗಿಸ್ಬೇಕು. ಅಷ್ಟು ಸುಲಭ ಅಲ್ಲ ಪದಕಗಳನ್ನ ನೀರಾಗಿ ಬಿಡೋದು ಅಥವಾ ಪದಕ ಇಷ್ಟು ಹೋರಾಟ ಆಗ್ತಾ ಇದೆ, ಯಾರು ಯಾಕೆ ಮಾತಾಡ್ತಿಲ್ಲ, ದಯವಿಟ್ಟು ಇದಕ್ಕೊಂದು ಎಂಡ್ ತನ್ನಿ, ಅಂತ್ಯ ಆಡಿ ಅಂತ ಕುಂಬಳೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸಾಕು ಇದನ್ನೆಲ್ಲ, ಏನೋ ಒಂದು ತಾರ್ಕಿಕ ಅಂತ ತರಬೇಕು ಇದಕ್ಕೆ. ಎಷ್ಟು ಇಡೀ ದೇಶ ಅಲ್ಲ ಪ್ರಪಂಚದಲ್ಲಿ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಸಂಬಂಧಪಟ್ಟ ಇದನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಕುಂಬಳೆ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೇಕು ಏನು ಮಾಡುತ್ತೆ ಈಗ ಕೇಂದ್ರ ಸರ್ಕಾರ, ಎಷ್ಟು ಸರಿ ಎಷ್ಟು ತಪ್ಪು, ಪರ ವಿರೋಧ ಎರಡೂ ಚರ್ಚೆ ಆಗ್ತಾ ಇದೆ. ಕೆಲವರು ಈ ಒಂದು ಮೆಡಲ್ ಅಥವಾ ಒಬ್ಬರಿಗೆ ಈಗ ಕುಸ್ತಿಪಟುಗಳಿಗೆ ತಯಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರಗಳು ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುತ್ತೆ. 1 ಕೋಟಿ 2 ಕೋಟಿ ಖರ್ಚಾಗಿರ್ಬೋದು. ಕಳೆದ ಬಾರಿ ಈ ಕುಸ್ತಿಪಟು ಫೆಡರೇಷನ್ಗೆ ಕುಸ್ತಿಗೆ 150 ಕೋಟಿ ಖರ್ಚು ಮಾಡಿದ್ವಿ ನಾವು, ಅದನ್ನ ನೀರಲ್ಲಿ ಗಂಗಾ ನದಿಯಲ್ಲಿ ಹೋಮ ಮಾಡ್ತಿದಾರ ನೀವು, ಈ ಸರಿನಾ ಅಂತ ಕೆಲವರು ಟೀಕೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಬ್ರಿಜ್ ಭೂಷಣ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ನೀವು ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಸುಪ್ರೀಂ ಕೋರ್ಟ್ FIR ದಾಖಲು ಮಾಡೋಕೆ ಹೇಳ್ತು, ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ, BJP ಕೈಯಲ್ಲಿ, ಕೇಂದ್ರ ಸರ್ಕಾರದ ಕೈಯಲ್ಲಿ ಅಂತ ಕೆಲವೊಂದಿಷ್ಟು ಜನ ಇಲ್ಲೂ ಕೂಡ ಪರವಿರೋಧ ಚರ್ಚೆ ಆಗ್ತಾ ಇದೆ. ಆ ವ್ಯಕ್ತಿ ಒಳ್ಳೇದು ಮಾಡಿದನೋ ಕೆಟ್ಟದ್ದು ಮಾಡಿದನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಅಂತ ತನಿಖೆ ಆಗ್ಬೇಕು. ಸೊ ತನಿಖೆ ಆಗ್ಬೇಕು. ಒಂದು ಕುಸ್ತಿಪಟುಗಳಿಗೆ ಅಟ್ಲೀಸ್ಟ್ ಗೌರವವಾಗಿ ಗೌರವಯುತವಾಗಿ ನಡ್ಸ್ಕೊಬೇಕು ಅವ್ರನ್ನ. ಹೌದು, ಏನ್ ಪ್ರಾಬ್ಲಮ್ ಅಂತ ಚರ್ಚೆ ಮಾಡಿ ಅದಾದ್ಮೇಲೆ ಒಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ನಂಬಿಕೆ ಇದೆ. ನೋಡೋಣ, ನಾವು ಸಿಕ್ಕಾಪಟ್ಟೆ ಮಾತಾಡ್ತೀವಿ ಎಲ್ಲ ಕಡೆ, ಇದರಲ್ಲಿ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಒಂದು ಗೌರವ ಉಳಿಯುತ್ತೆ. ನಿಜ ಇಲ್ಲ, BJPಗಿರಲ್ಲ, BJP ಕಾರ್ಯಕರ್ತರು, BJP ಎಲ್ಲರೂ ಕೂಡ ಅವ್ರು ಸರಿ ಇಲ್ಲ ಅಂತಾರೆ, ಉಳಿದವರೆಲ್ಲ ಇವ್ರು ಸರಿ ಅಂತಾರೆ. ಸೊ ಇಲ್ಲೂ ಕೂಡ ಡಿವೈಡ್ ತರ ಆಗ್ಬಿಡ್ತಾ ಇದೆ ಪಕ್ಷದ ವಿಚಾರವಾಗಿ. ಯಾರು ಕೂಡ ದೇಶಾಭಿಮಾನ ರಾಷ್ಟ್ರೀಯತೆ ವಿಚಾರವಾಗಿ ಯಾರು ಚರ್ಚೆ ಮಾಡ್ತಿಲ್ಲ, ಇವಾಗ ಪಕ್ಷದ ವಿಚಾರವಾಗಿ ಚರ್ಚೆ ಮಾಡ್ತಾರೆ. ಬೇರೆ ವಿಚಾರ ಬಂದಾಗ ರಾಷ್ಟ್ರೀಯತೆ, ದೇಶ ಇವೆಲ್ಲ ಚರ್ಚೆ ಮಾಡ್ತಾರೆ. ಇಂಥ ಟೈಮಲ್ಲಿ ಮಾತ್ರ ದೇಶದ ಬಗ್ಗೆ, ದೇಶದ ಗೌರವದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ಯಾರು ಚರ್ಚೆ ಮಾಡೋದೇ ಇಲ್ಲ. ಈಗ ಪಕ್ಷ ಅವ್ರ ಸಿದ್ಧಾಂತ ಅಷ್ಟೇ. ಸೊ ಹಿಂಗಾದ್ರೆ ಇನ್ನು ದೇಶ ಉದ್ಧಾರ ಆಗದೆ ಹಿಂಗೆ. ಎಸ್ ಸಿ ನಾ ಮುಂದಿನ